ಹಿಂದೂ ಪವಿತ್ರ ಧಾರ್ಮಿಕ ಕ್ಷೇತ್ರ ಕಾಶಿ ಯಾತ್ರೆಗೆ ಹೋಗುವವರಿಗೆ ರೈಲು ಆರಂಭವಾಗಲಿದ್ದು 7 ದಿನಗಳ ದೇಶದ ಪ್ರಮುಖ ಧಾರ್ಮಿಕ ಕೇಂದ್ರಗಳ ದರ್ಶನ ಪಡೆಯುವ ಸದಾವಕಾಶ ಯಾತ್ರಿಗಳಿಗೆ ದೊರೆಯಲಿದೆ. ಸುಮಾರು 2 ತಿಂಗಳಲ್ಲಿ ಈ ಯೋಜನೆ ತಲೆ ಎತ್ತಲಿದ್ದು ಈ ಯೋಜನೆ ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಜಾರಿಯಾಗಲಿದೆ. ಯೋಜನಾ ಚಾಲನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುವ ವಿಶ್ವಾಸವಿದೆ ಎಂದು ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಹಜ್ ಮತ್ತು ವಕ್ತ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಟಾಂಗ್ಯಾನಕೋಡಿ ಗ್ರಾಮದಲ್ಲಿ ಕಟ್ಟಿಕರ್ ತೋಟದ ಶ್ರೀ ಬೀರೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕೆ 5 ಲಕ್ಷ ರೂಪಾಯಿ ಸರ್ಕಾರದ ಅನುದಾನ, ಟಾಂಗ್ಯಾನಕೋಡಿ ಗ್ರಾಮದ ಶ್ರೀ ಹನುಮಾನ ದೇವರ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ 2.5 ಲಕ್ಷ ರೂಪಾಯಿ ಸರ್ಕಾರದ ಅನುದಾನ ಹಾಗೂ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ 2.5 ಲಕ್ಷ ರೂಪಾಯಿ ಸರ್ಕಾರದ ಅನುದಾನ ಹಾಗೂ ಬೀರೇಶ್ವರ ಸಂಸ್ಥೆ 5 ಲಕ್ಷ ರೂಪಾಯಿ ಮೊತ್ತದ ಅನುದಾನ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕರ್ನಾಟಕದ ಗಡಿಗೆ ಅಂಟಿಕೊಂಡಿರುವ ಮಹಾರಾಷ್ಟ್ರದ ಹುಲಜಂತಿ ಮಹಾಲಿಂಗರಾಯರ ದೇವಸ್ಥಾನ ಯಾತ್ರಿ ನಿವಾಸಕ್ಕೆ ಸಿಎಂ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದು ಕೆಲವೇ ದಿನಗಳಲ್ಲಿ ಈ ಯೋಜನೆಗೆ ಸರ್ಕಾರದಿಂದ ಅನುದಾನ ದೊರೆಯಲಿದೆ ಎಂದು ತಿಳಿಸಿದರು. ಹಿರೇಕೋಡಿ ಗ್ರಾಮದ ಬಿಲಾಲ್ ಸಾಬ್ ದರ್ಗಾಕ್ಕೆ 50 ಲಕ್ಷ ರೂಪಾಯಿ ವೆಚ್ಚದ ಜೀರ್ಣೋದ್ಧಾರ ಕಾಮಗಾರಿ ಆರಂಭದಲ್ಲಿದ್ದು ಇನ್ನು 14 ಲಕ್ಷ ರೂಪಾಯಿ ಅನ್ನಛತ್ರ ಮಂಜೂರಾತಿ ಸರ್ಕಾರದಿಂದ ದೊರೆತಿದೆ ಎಂದು ಮಾಹಿತಿ ನೀಡಿದರು. ಅದಕ್ಕೆ ಭವ್ಯ ಕಾಶಿ ದಿವ್ಯ ಕಾಶಿ ಅಂತೇಳಿ ಪ್ರತಿ ವರ್ಷ ನನ್ನ ಇಲಾಖೆಯಿಂದ ಮುಜರಾಯಿ ಇಲಾಖೆಯಿಂದ ನಮ್ಮ ಕರ್ನಾಟಕದ ಭಕ್ತಾದಿಗಳು ಪ್ರತಿ ವರ್ಷಕ್ಕೆ 30,000 ಮಂದಿನ ಕಾಶಿಗೆ ಕಳಿಸುವಂಥ ವ್ಯವಸ್ಥೆ ಇದೇ ವರ್ಷದಿಂದ ನಾವು ಇವತ್ತು ಮಾಡಕತ್ತೇವೆ ಅಂತೇಳಿ ನಿಮಗೆ ಹೇಳೋದಕ್ಕೆ ಬಯಸ್ತಾ ಇದೆ. ಕಾಶಿಗೆ ಯಾರು ಹೋಗ್ತೀರಿ ಅವರಿಗೆ 5,000 ರೂಪಾಯಿ ಸಬ್ಸಿಡಿ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ರೈಲ್ವೆ ಮಾಡಕತ್ತೇವೆ ಸ್ಪೆಷಲ್. ಆ ರೈಲ್ವೆ ಕೂಡ ಒಂದು 2 ತಿಂಗಳೊಳಗೆ 3 ತಿಂಗಳೊಳಗೆ ಪ್ರಾರಂಭ ಆಗ್ಬೋದು. ಮತ್ತು ನಾನು ನಿಮಗೆ ಖುಷಿ ಮಾತು ಅಂತ ಹೇಳ್ತೇನೆ, ಅಂಥ ಇಂಥ ರೈಲ್ವೆ ಅಲ್ಲ, ಬರೀ ಕಾಶಿಗೆ ದೇವಸ್ಥಾನಕ್ಕೆ ಹೋಗುವಂಥ ರೈಲ್ವೆ. ಅದರೊಳಗೆ ಇಂಜನ್ ಹಿಂದೆ ಒಂದು ಬೋಗಿ ಇರ್ತೈತಲ್ಲ, ಒಂದು ಡಬ್ಬಿ ಇರ್ತೈತಲ್ಲ, ಅದರೊಳಗೆ ಒಂದು ದೇವಸ್ಥಾನ ಮಾಡಿರ್ತೀವಿ, ಒಂದು ಗುಡಿ ಮಾಡಿರ್ತೀವಿ. ಯಾರು ಭಕ್ತರು ಹೋಗೋರು ಎಲ್ಲರೂ ಭಜನೆ ಕೀರ್ತನ ಆ ಡಬ್ಯಾಗ ಮಾಡ್ಕೋತ ಹೋಗೋದು. ಅದರೊಳಗೆ ನಾಷ್ಟ, ಅದರೊಳಗೆ ಊಟ, ಅದರೊಳಗೆ ವಸತಿ, ವಸತಿ ಸಹಿತ ಎಲ್ಲ ಎ ಸಿ ರೂಮ್ಗಳು ಮಾಡಿದ್ದೇವೆ, ಎ ಸಿ ಬೋಗಿಗಳು ಮಾಡಿದ್ದೇವೆ. ಹಾಗಾಗಿ ಬೆಂಗಳೂರಿನಿಂದ ಆ ಟ್ರೈನ್ ಬಿಟ್ಟಂದ್ರೆ ಒಳಗೆಲ್ಲ ನಿಮಗೆ ಅಗ್ದಿ ಚೆನ್ನಾಗಿರ್ತೈತಿ. ಹೊರಗೆ ರೈಲ್ವೆಕ್ಕೆ ಒಂದು ಕಡೆ ಕಾಶಿ ದೇವಸ್ಥಾನಗಳ ಚಿತ್ರ ಪೇಂಟಿಂಗ್ ಇರ್ತೈತಿ, ಇನ್ನೊಂದು ಕಡೆ ನಮ್ಮ ಕರ್ನಾಟಕದ ದೇವಸ್ಥಾನಗಳ ಪೇಂಟಿಂಗ್ ಇರ್ತೈತಿ. ನಿಮಗೆ ಇಲ್ಲಿಂದ ಹೋದ್ರೆ ಅಂದ್ರೆ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ನಡುವೆ ಯಾವ್ಯಾವ ಜ್ಯೋತಿರ್ಲಿಂಗ ಹತ್ತಾವೋ ಜ್ಯೋತಿರ್ಲಿಂಗ ಏಳು ದಿನದ ಪ್ರವಾಸ. ಇಲ್ಲಿಂದ ಕಾಶಿಗೆ ಹೋಗಿ ಕಾಶಿಯಿಂದ ಮತ್ತೆ ವಾಪಸ್ ಇಲ್ಲಿ ಬರೋ ಹಾಗೆ ಒಂದು 3-4 ತಿಂಗಳದೊಳಗೆ ನಮ್ಮ ರೈಲ್ವೆ ತಯಾರಾಗ್ತೈತಿ. ಮತ್ತು ಇದು ರೈಲ್ವೆ ಓಪನಿಂಗ್ ಮಾಡೋಕ್ಕೆ ಯಾರು ಬರೋದಾರು ಗೊತ್ತೈತಿ? ಹಾಂ, ಇಡೀ ದೇಶದೊಳಗನ್ನ ಭಾರತ್ ಗೌರವ್ ಅಂಥೇಳಿ ಒಂದು ಸ್ಕೀಮ್ ಐತೆ. ಆ ಭಾರತ್ ಗೌರವ್ ಒಳಗೆ ಇಂಥ ರೈಲ್ವೆಗಳು ಪ್ರವಾಸೋದ್ಯಮ ಇಲಾಖೆಗೆ ಜೋಡಿಸಿದ್ದಾರೆ, ಟೂರಿಸಮ್ ಡಿಪಾರ್ಟ್ಮೆಂಟಿಗೆ ಜೋಡಿಸಿದ್ದಾರೆ. ಆದರೆ ನಾನು ಮೊನ್ನೆ ದಿಲ್ಲಿಗೆ ಹೋಗಿ ರೈಲ್ವೆ ಮಿನಿಸ್ಟ್ರಿಗೆ ಒಂದು ರೈಲ್ವೆ ನಮ್ಮ ಕಡೆಯಿಂದ ಬಿಡೋಣ ಅಂತ ಹೇಳಿದಾಗ ಅವರು ನನಗೆ ಐಡಿಯಾ ಕೊಟ್ಟರು, ನಿನ್ನ ಖಾತೆಯಿಂದ ನೀ ಸ್ಪೆಷಲ್ ರೈಲ್ವೆ ಮಾಡು, ಅದಕ್ಕೆ ಎಷ್ಟು ಖರ್ಚು ಬರ್ತೈತಿ ಸಿ ಎಂ ಸರ್ಗೆ ಹೇಳು, ಅದನ್ನು ಮಾಡು ಅಂತಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅದು ಹೇಳಿದಾಗ 30,000 ಜನರಿಗೆ ಮತ್ತು ಅದು ರೈಲ್ವೆ ವ್ಯವಸ್ಥೆ ಎರಡೂ ಕೂಡ ಮಂಜೂರಾತಿ ಕೊಟ್ಟಿದ್ದಾರೆ. ಬರ್ತಕ್ಕಂಥ 2-3 ತಿಂಗಳೊಳಗೆ ಆ ರೈಲ್ವೆ ತಯಾರಾತಂದ್ರೆ ಅವ್ರಿಗೆ ಪ್ರಧಾನಮಂತ್ರಿಗಳು ಹೇಳ್ಯಾರ, ಟೂರಿಸಮ್ ಪ್ರವಾಸೋದ್ಯಮ ಇಲಾಖೆ ಬಿಟ್ಟು ನಮ್ಮ ಭಾರತ ದೇಶದೊಳಗೆ ಎರಡನೇ ಡಿಪಾರ್ಟ್ಮೆಂಟ್ದವರು ಬೇರೆ ಡಿಪಾರ್ಟ್ಮೆಂಟ್ದವ್ರು ಯಾರಾದರೂ ಈ ಭಾರತ್ ಗೌರವ ಸ್ಕೀಮ್ ಮಾಡಿದ್ರೆ ಅದರ ಉದ್ಘಾಟನೆಗೆ ನಾನು ಬರ್ತೇನೆ ಅಂತೇಳಿ ಪ್ರಧಾನಮಂತ್ರಿಗಳು ಸ್ವತಃ ಹೇಳ್ಯಾರ. ನನಗೆ ಅದು ವಿಶ್ವಾಸ ಐತಿ. ಇವತ್ತು ಈ ವಿಷಯವನ್ನು ಬೀರಪ್ಪನ ಮುಂದೆ ಹೇಳುವಂಥ ಅವಕಾಶ ಸಿಕ್ತು. ಅಲ್ಲಿ ನಮ್ಮ ಹೆಣ್ಮಕ್ಳು ನಡ್ಕೋತ ಹೋಗ್ತಾರೋ, ಆ ಗುಡ್ಡಾಪುರ ದಾನಮ್ಮಗೂ ಕೂಡ 5 ಕೋಟಿ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಅಲ್ಲಿ ಮೊದಲನೇ ಹಂತದೊಳಗೆ ಈಗ ಅಲ್ಲಿ ಕೆಲಸ ಚಾಲೂ ಆಗೈತೆ. ಪಂಡರ್ಪುರ್ ಒಳಗೆ ಪಂಡರ್ಪುರದಾಗ ಸಹಿತ ನಮ್ಮ ವಾರ್ಕರಿ ಸಂಪ್ರದಾಯ ಬಹಳ ಜನ ಹೋಗ್ತಾರೋ, ಅಲ್ಲಿ ನಮ್ಮದು ಜಾಗ 10 ಗಂಟೆ ಐತಿ, ಇನ್ನೂ ಜಾಗ ನೋಡಕತ್ತೇವೆ. ಅಲ್ಲೂ ಕೂಡ ನಾವು 7 ಕೋಟಿ ರೂಪಾಯಿಯನ್ನ ಮೊದಲ ಹಂತದಲ್ಲಿ ಪಂಡರಪುರಕ್ಕೆ ನಾವು ಬಿಡುಗಡೆ ಮಾಡಿದ್ದೀವಿ. ಶ್ರೀಶೈಲಕ್ಕೆ ಹೋಗ್ತೀರಿ, ಯುಗಾದಿ ದಿನ ಶ್ರೀಶೈಲಕ್ಕೆ ಕಂಬಿ ತಗೊಂಡು ಹೋಗ್ತಾರೆ. ಶ್ರೀಶೈಲಕ್ಕೆ ಹೋದಂಥ ಸಂದರ್ಭದಲ್ಲಿ ಶ್ರೀಶೈಲಕ್ಕೆ ನಮ್ಮ ಕರ್ನಾಟಕ ಯಾತ್ರಿ ಭವನ ಭಾಳ ಸಣ್ಣದಿತ್ತು, ಮೊದಲಿಂದ ಹಳೇದೈತದು. ಅದಕ್ಕೆ ಈಗ ಮತ್ತೆ ನಾವು ಅದನ್ನು ಜಾಗ ತಗೊಂಡು 85 ಕೋಟಿ ರೂಪಾಯಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನಮ್ಮ ಜನ ನಮ್ಮ ಕರ್ನಾಟಕದ ಭಕ್ತರು ಹೋದಾಗ ಅವರಿಗೆ ಆರಾಮಾಗಿ ಉಳ್ಕೊಳ್ಳೋ ವ್ಯವಸ್ಥೆ ಆಗಬೇಕು, ಕಂಬಿ ಇಡುವಂಥ ವ್ಯವಸ್ಥೆ ಆಗಬೇಕು, ಅವರಿಗೆ ಒಳ್ಳೆ ರೀತಿಯ ದರ್ಶನ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡಿದ್ದೀವಿ. ತಿರುಪತಿಗೆ ಹೋದಾಗ ಅಲ್ಲಿ ಒಂದು ಹಳೆಯದು ನಮ್ಮದು ಕರ್ನಾಟಕ ಭವನ ಆಯಿತು, ಆದರೆ ಈಗ ಮತ್ತೆ ಹೊಸ, ಯಾಕಂದರೆ ಕರ್ನಾಟಕ ರಾಜ್ಯದಿಂದ ಭಾಳ ಜನ ಅಲ್ಲಿ ನಮ್ಮ ಭಕ್ತರು ಹೋಗೋದ್ರಿಂದ
ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಈಗಾಗಲೇ 100 ಕೋಟಿ ರೂಪಾಯಿಯನ್ನ ತಿರುಪತಿಗೂ ಕೂಡ ಮಂಜೂರು ಮಾಡಿ ಈಗಾಗಲೇ ಅಲ್ಲಿ ಕೆಲಸ ಶುರು ಐತಿ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದರ ಜೊತೆಗೆ ಕರ್ನಾಟಕದಲ್ಲಿ ಇರತಕ್ಕಂತ ಇಡೀ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಕೂಡ ಹಂತ ಹಂತವಾಗಿ ನಾವೆಲ್ಲ ಶಾಸಕರ ಥ್ರೂ ನಾವು ಅಲ್ಲೆಲ್ಲ ದೇವಸ್ಥಾನಗಳನ್ನು ಕಟ್ಟುವಂತ ವ್ಯವಸ್ಥೆ ಕೂಡ ಇವತ್ತು ಮಾಡಕತ್ತೀವಿ ಅದರ ಜೊತೆಗೆ ಕಾಶಿಗೆ ಹೋಗ್ತೀರಿ ನೀವೆಲ್ಲ ಈ ಸಂದರ್ಭದಲ್ಲಿ ಸುಭಾಷ್ ಚೌಗ್ಲಾ ಸುರೇಶ್ ದಿನ್ನಿಮನಿ ಮಾಳು ಪಿಸುತ್ರಿ ಅಶೋಕ್ ಟೊನ್ನೆ ಅನಿತಾ ದೇವಡ್ಕರ್ ಸುಭಾಷ್ ಮಾಳಿ ಸಂಜಯ್ ಮಾಳಿ ಕರೆಪ್ಪ ದಿನ್ನಿಮನಿ ರಾಜು ಮಾಳಿ ಮಂಜುನಾಥ್ ಮಾಳಿ ಸಿದ್ದು ನರಾಟೆ ರೇವಯ್ಯ ಹಿರೇಮಠ್ ಮಾಳು ಪಿಸುತೆ ರೇವಪ್ಪ ದಿನ್ನಿಮನಿ ಶಿವಶಂಕರ್ ಶಾಸ್ತ್ರಿ ಹಿರೇಮಠ್ ಪೂಜೆ ನೆರವೇರಿಸಿದರು